ಆಲೋಚನಾತ್ಮಕ ಪ್ರಶ್ನೆಗಳು ಅದರ ಎರಡನೇ ಭಾಗ ಒಂದನೇ ಭಾಗ ದಾಟಿದ್ದೇವೆ ನಾವು ಎರಡನೇ ಭಾಗಕ್ಕೆ ಬಂದಿದ್ದೇವೆ ಈ ಎರಡನೇ ಭಾಗದಲ್ಲಿ ಏನು ಕಲಿತೇವೆ ಅಂತ ಹೇಳಿದ್ರೆ ಇನ್ನು ಸ್ವಲ್ಪ ಭಿನ್ನವಾದ ಪ್ರಶ್ನೆಗಳು ಆದರೆ ಅದನ್ನು ಯೋಚಿಸಲೇಬೇಕು ನೇರವಾಗಿ ಉತ್ತರಿಸಲಿಕ್ಕೆ ಆಗೋದಿಲ್ಲ ಕಂಠಪಾಠ ಮಾಡಲಿಕ್ಕೆ ಆಗೋದಿಲ್ಲ ಬಾಯಿಪಾಠ ಮಾಡಲಿಕ್ಕೆ ಆಗೋದಿಲ್ಲ ಅದರ ಬದಲಾಗಿ ಪ್ರಶ್ನೆ ಏನು ಅಂತ ತಿಳ್ಕೊಂಡು ಸಾಂದರ್ಭಿಕವಾಗಿ ಉತ್ತರಿಸುವಂತ ಸಾಮರ್ಥ್ಯ ಇದೆಯಾ ಅಂತ ಒಂದು ವಿಷಯ ತಿಳ್ಕೊಳ್ಳಿ ಎಲ್ಲ ಕಡೆ ಎಲ್ಲ ಪರೀಕ್ಷೆಯಲ್ಲಿ ಆಲೋಚನಾತ್ಮಕ ಪ್ರಶ್ನೆಗಳು 8 ರಿಂದ 10 ಆಗಿರುತ್ತವೆ ಪ್ರಶ್ನೆಗಳನ್ನೆಲ್ಲ ಕೊಡ್ತಾ ಹೋಗ್ತಾರೆ 100 ಪ್ರಶ್ನೆಗಳಲ್ಲಿ 10 ಪ್ರಶ್ನೆ ಆಲೋಚನಾತ್ಮಕ ಪ್ರಶ್ನೆಗಳಾಗಿರುತ್ತವೆ ಈಗ ಇಲ್ಲಿ ಎಲ್ಲ ಅಲ್ಲಿ ವ್ಯಾಲ್ಯುಯೇಷನ್ ಮಾಡ್ತಾರೆ ಉತ್ತರ ಪತ್ರಿಕೆಗಳನ್ನು ನೋಡ್ತಾರೆ ಮಾರ್ಕುಗಳನ್ನು ನೋಡ್ತಾರೆ ಈಗ 10 ಮಂದಿ ಒಂದೇ ರೀತಿ 100 ಅಲ್ಲಿ 95 95 95 ತೆಗೆದಿದ್ದಾರೆ ಒಬ್ಬರನ್ನು ಆಯ್ಕೆ ಮಾಡಬೇಕು ಅಂತಾದ್ರೆ ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಆಲೋಚನಾತ್ಮಕ ಪ್ರಶ್ನೆಗಳಲ್ಲಿ ಎಷ್ಟು ಜನ ಉತ್ತರಿಸಿದ್ದಾರೆ ಅಂತ ನೋಡ್ತಾರೆ ಸರಿಯಾಗಿ ಉತ್ತರಿಸಿದ್ದಾರೆ ಆ ಸರಿಯಾಗಿ ಉತ್ತರಿಸಿದವರಿಗೆ ಆ ಮುಂದಿನ ಹಂತಕ್ಕೆ ಆಯ್ಕೆ ಆಗ್ತದೆ ಆ ರೀತಿ ಒಂದು ಅತ್ಯಂತ ಪ್ರಮುಖವಾದ್ದು ಹೆಚ್ಚಿನವರು 100 ಅಲ್ಲಿ 90 ಜನ 95 ಜನ ಈ ಪ್ರಶ್ನೆಗಳ ಬಗ್ಗೆ ಅಸಡ್ಡೆ ತೋರಿಸ್ತಾರೆ ಮತ್ತೆ ಅದು ಕಷ್ಟ ಅಂತ ಭಾವಿಸುತ್ತಾರೆ ನಿಜವಾಗಿ ಕಷ್ಟ ಇಲ್ಲ ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ಳಬೇಕಾಗ್ತದೆ ಅಷ್ಟೇ ಈಗ ಇಲ್ಲಿದೆ 60 ಮಂದಿ ವಿದ್ಯಾರ್ಥಿಗಳಿರುವ ತರಗತಿಯಲ್ಲಿ 35 ಮಂದಿ ಇಂಗ್ಲಿಷ್ 35 ಮಂದಿ 25 ಮಂದಿ ಇಂಗ್ಲಿಷ್ 35 ಮಂದಿ ಕನ್ನಡ ಮಾತಾಡ್ತಾರೆ 15 ಮಂದಿ ಎರಡನ್ನೂ ಮಾತಾಡ್ತಾರೆ ಕನ್ನಡ ಮಾತನಾಡದವರ ಸಂಖ್ಯೆ ಎಷ್ಟು ಇಲ್ಲಿ ಗಮನಿಸಿ ಮಾತನಾಡೋದಿಲ್ಲ ಎಷ್ಟು ಜನ ಅಂತ ನಮಗೆ ಈ ವೆನ್ ನಕ್ಷೆ ಅಂತ ಮಾಡಿದ್ರೆ ತುಂಬಾ ಸುಲಭ ಆಗ್ತದೆ ಹೀಗೆ ಮಾಡಿದ್ರೆ ಉತ್ತರಗಳೆಲ್ಲ ಸಿಗ್ತದೆ ಇದಕ್ಕೆ ಕನ್ನಡ ಮತ್ತೆ ಇಂಗ್ಲಿಷ್ 60 ವಿದ್ಯಾರ್ಥಿ ಒಟ್ಟಿಗೆ ಇರೋದು ನೋಡಿ ಇಲ್ಲಿ 60 ವಿದ್ಯಾರ್ಥಿ ಇಟ್ಟ ಒಟ್ಟಿಗೆ ಬರಬೇಕು 25 ಮಂದಿ ಇಂಗ್ಲಿಷ್ ಇಲ್ಲಿ ಬರಿತೇನೆ 35 ಮಂದಿ ಕನ್ನಡ ಕನ್ನಡ 15 ಮಂದಿ ಎರಡು ಮಾತಾಡ್ತಾರೆ ಇಲ್ಲಿ ಗಮನಿಸಬೇಕು 15 ಇಲ್ಲಿ ಬರ್ತಾರೆ 35 ರಲ್ಲಿ 15 ಇಲ್ಲಿ ಬಂದ್ರು ಅಂದ್ರೆ 20 ಉಳಿತಾರೆ ನೋಡಿ ಒಟ್ಟಿಗೆ ವೃತ್ತ ಆಗುವಾಗ 35 ಆಯ್ತು ಇಲ್ಲಿ 25 ರಲ್ಲಿ 15 ಇಲ್ಲಿ ಇದ್ದಾರೆ ಇನ್ನ ಇರಬೇಕು 10 ಜನ ನೋಡಿ ಇಡಿ ವೃತ್ತಕ್ಕೆ ಆಗುವಾಗ 25 ಆಗ್ತಾರೆ ಇದು ಸೂಕ್ಷ್ಮ ಗಮನಿಸ್ತೀರಾ ಬೇರೆ ಏನು ಬೇಕಾಗಿಲ್ಲ ಅದಕ್ಕೆ ಆಲೋಚನಾತ್ಮಕ ಪ್ರಶ್ನೆ ಅಂತ ಹೆಸರು ಈ ಮೂರನ್ನು ಕೂಡಿಸಿ 20 30 45 ಒಟ್ಟು 15 ಆಗ 60 ಆಗಬೇಕು 15 ಮಂದಿ ಯಾವ ಭಾಷೆಯು ಮಾತನಾಡೋದಿಲ್ಲ ಕನ್ನಡವೂ ಮಾತಾಡೋದಿಲ್ಲ ಇಂಗ್ಲಿಷ್ ಕನ್ನಡ ಮಾತನಾಡದವರ ಸಂಖ್ಯೆ ಅಂತ 15 ಮಂದಿ ಸಿಗ್ತಾರೆ ಒಟ್ಟು ಕೂಡಿಸಿ ನೋಡಿ 15 15 30 40 60 ಮಂದಿ ಆಗ್ತಾರೆ ಈ ರೀತಿ 15 ಅಂತ ಅಲ್ಲಿ ಬಹು ಆಯ್ಕೆ ಪ್ರಶ್ನೆ ಇರ್ತದೆ ಅದಕ್ಕೆ ಉತ್ತರ ಬರೀಬೇಕಾಗ್ತದೆ ಎರಡನೇದು ದೊಡ್ಡ ಅಂಕ ಕೊಟ್ಟಿದ್ದಾರೆ ಎಷ್ಟು ಅಂಕ ಇದೆ ಗೊತ್ತಿಲ್ಲ ಅದರಲ್ಲಿ 7 ಇದೆ 8 ಇದೆ 3 ಇದೆ 2 ಇದೆ ಇಲ್ಲಿ ಪ್ರಶ್ನೆ ಇದೆ ಎಷ್ಟು ಬಾರಿ 7 3ರ ಮುಂದೆ 8ರ ಹಿಂದೆ ಈಗ ನಾವೇನು ಮಾಡಬೇಕಂದ್ರೆ 7 ಆಯ್ಕೆ ಮಾಡಬೇಕು 3ರ ಮುಂದೆ ಇದೆ 8ರ ಹಿಂದೆ ಇಲ್ಲ ಇದಾಗೋದಿಲ್ಲ ಪುನಃ 7ರ ಹತ್ರ ಹೋಗಬೇಕು ಇದಾಗ್ತದೆ 3ರ ಮುಂದೆ 8ರ ಹಿಂದೆ 7 3ರ ಮುಂದೆ 8ರ ಹಿಂದೆ ಈ 7 3ರ ಮುಂದೆ ಇಲ್ಲ ಅದು ಬಿಡುವ ಇದು ಆಗುತ್ತೆ 3ರ ಮುಂದೆ 8ರ ಹಿಂದೆ ಇದಾಗೋದಿಲ್ಲ ಇದು ಆಗೋದಿಲ್ಲ ಹಾಗಾಗಿ ಅಡಿಯಲ್ಲಿ ಗೆರೆ ಹಾಕಿದ್ದು ಮೂರೇ ಸಲ 7 3ರ ಮೊದಲು ಮತ್ತು 8ರ 3ರ ನಂತರ 8ರ ಮೊದಲು ಬರ್ತದೆ ಹಾಗಾಗಿ 3 ಬಾರಿ ಬಿ ಪ್ರಶ್ನೆ ಕೊಟ್ಟಿದ್ದಾರೆ 8 ಎಂಬುದು ಗಮನಿಸಿ 8 ಎಂಬುದು ಎಷ್ಟು ಬಾರಿ 2 3ರ ನಡುವೆ ಇದೆ 8ಕ್ಕೆ ಹೋಗಬೇಕು 2 3ರ ನಡುವೆ ಇದೆ 3 2 ಅಲ್ಲ 2 3 ಇದಾಗ್ತದೆ ನೋಡಿ 2 3ರ ನಡುವೆ ಇದೆ 8 8 2 3ರ ನಡುವೆ ಇದೆ ಇದಾಗೋದಿಲ್ಲ ಇದಾಗೋದಿಲ್ಲ ಇದು 3 2 ರ ನಡುವೆ ಇಷ್ಟೇ ಇರೋದು ಈಗ ರೌಂಡ್ ಹಾಕಿದೆ ಎಷ್ಟಿದೆ ನೋಡಿ 1 2 ಹೀಗೆ ಅಂದ್ರೆ ಪ್ರಶ್ನೆ ಏನಂದ್ರೆ ಒಂದು ಪಕ್ಷಿ ನೋಟ ಅಂತ ಇದೆ ಸ್ನೇಹಿತರೆ ಕೇಳ್ಕೊಳ್ಳಿ ದೂರದಿಂದ ನೋಡುವಾಗ ಪಕ್ಷಿ ನೋಟ ನೋಡುವಾಗ ಪಕ್ಷಿ ಹೇಗೆ ತನಗೆ ಬೇಕಾದನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳುತ್ತದೆ ಇಲ್ಲಿ ಹಾಗೆ ತುಂಬಾ ಸಂಖ್ಯೆಗಳಿವೆ ನಮಗೆ ಬೇಕಾದ ಸಂಖ್ಯೆಗಳನ್ನು ವೇಗವಾಗಿ ಆಯ್ಕೆ ಮಾಡ್ತೇವ ಅಂತ ಪ್ರಶ್ನೆ ಇದನ್ನು ಆಲೋಚನೆ ಮಾಡಬೇಕಾಗ್ತದೆ ಸೊ ಥಾಟ್ ಪ್ರೊವೋಕಿಂಗ್ ಕ್ವೆಶ್ಚನ್ಸ್ ಇಲ್ಲಿ ಒಬ್ಬನ ತೂಕವು ತನ್ನ ತೂಕದ
ನಾಲ್ಕನೇ ಮೂರಕ್ಕೆ ಸೇರಿಸಿದಷ್ಟು ಅಂದರೆ ಕೂಡಿಸಿದಷ್ಟು ಆದರೆ ನನ್ನ ತೂಕವೆಷ್ಟು ಅಂತ ಪ್ರಶ್ನೆ ಹೀಗೆ ಮಾಡುವ ನನ್ನ ತೂಕ ತನ್ನ ತೂಕದ ಮುಕ್ಕಾಲು ಎನ್ ಅದರ ಮುಕ್ಕಾಲಂಶ ಕೆ 15 ಕೂಡಿಸಕ್ಕೆ ಸಮ ಈಗೇನು ಮಾಡುವ ಅಂದರೆ ಎನ್ ನಾನು ಬರೀತೇನೆ ಇದನ್ನು ಈಚೆ ಬರೀತೇನೆ 3n by 4 ಅಂದರೆ 15 ಇದೇನಂದರೆ ಎನ್ ಅಂದರೆ 1n ಸರಿ ಗಮನಿಸಿ ಎನ್ ಅಂದರೆ 1n ಒಂದರಿಂದ ಮುಕ್ಕಾಲು ಎನ್ ಕಳೆದರೆ ಕಾಲು ಎನ್ ಉಳಿತದೆ ನಾನು ಇಲ್ಲಿ ಬರೀತೇನೆ ಕಾಲು ಎನ್ ಅನ್ನು ಹೀಗೆ ಬರೀತೇನೆ ಅಂದರೆ 15 ಪೂರೆ ಗುಣಾಕಾರ ಮಾಡಿದರೆ ಎನ್ ಅಂದರೆ 15 ನಾಲ್ಕಲಿ 65 ನನ್ನ ತೂಕ 60 ಅರವತ್ತಿದೆ ಮುಕ್ಕಾಲಂಶ ಅಂದರೆ 45 ಅದಕ್ಕೆ 15 ಕೂಡಿಸಿದ್ರೆ 65 ಹೀಗೆ ಈ ರೀತಿಯ ಪ್ರಶ್ನೆಗಳನ್ನು ಲೀಲಾಜಾಲವಾಗಿ ಅತ್ಯಂತ ಆಸಕ್ತಿಯಿಂದ ಅತ್ಯಂತ ಉತ್ಸಾಹದಿಂದ ಕಲಿಯಲಿಕ್ಕೆ ಸಾಧ್ಯ ಇದೆ ಸರಿಯಲ್ವಾ ಇನ್ನು ಮುಂದೆ ಕೆಲವು ವಿಡಿಯೋಗಳೊಂದಿಗೆ ಇದೇ ಆಲೋಚನಾತ್ಮಕ ಪ್ರಶ್ನೆಗಳಲ್ಲಿ ವಿಡಿಯೋಗಳನ್ನು ಮಾಡ್ತೇವೆ ಭಾಗವಹಿಸಿ ನೀವು ನಿಮ್ಮ ಜ್ಞಾನದ ಸಾಗರದಲ್ಲಿ ಸಾಗರವನ್ನು ಹೆಚ್ಚಿಸಿ ಜ್ಞಾನ ಸುಧೆ ಹರಿಯಲಿ